ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿರುವ ಕರೆಕಲ್ಲಟ್ಟಿಯ ಅಂಗನವಾಡಿಯ ಹಳೆ ಕಟ್ಟಡವನ್ನು ಕೆಡವಿ ಇನ್ನು 3 ತಿಂಗಳೊಳಗೆ ನೂತನವಾಗಿ ಅಂಗನವಾಡಿ ಕಟ್ಟಡವನ್ನು ನಿರ್ಮಿಸಲಾಗುವುದೆಂದು ನಗರಸಭೆ ಸದಸ್ಯ ನಟರಾಜು ಭರವಸೆ ನೀಡಿದರು. ಶಿರಾ ನಗರದ 26ನೇ ವಾರ್ಡಿನಲ್ಲಿ ಇರುವ ಅಂಗನವಾಡಿ ಕಟ್ಟಡ 60 ವರ್ಷಕ್ಕೂ ಹಳೆಯದಾಗಿದೆ. ಕಟ್ಟಡ ಶಿಥಿಲಗೊಂಡು ಅಲ್ಲಿ ಕಲಿಯುವ ಮಕ್ಕಳಿಗೆ ಪ್ರಾಣಾಪಾಯ ತಂದೊಡ್ಡುತ್ತಿದೆ ಎಂದು ಶ್ರೀ ಟಿವಿ ತಂಡ ಈ ಹಿಂದೆ ವರದಿ ಮಾಡಿತ್ತು. ಆ ಸಮಯದಲ್ಲಿ ಅಲ್ಲಿನ ಸ್ಥಳೀಯರು ಅಂಗನವಾಡಿ ಕೇಂದ್ರವನ್ನು ಕೆಡವಿ ನೂತನವಾಗಿ ಕಟ್ಟಿಸಬೇಕೆಂದು ತಮ್ಮ ಅಭಿಪ್ರಾಯವನ್ನು ಸೂಚಿಸಿದರು. ಇದರ ಸಲುವಾಗಿ ಈ ದಿನ ನಮ್ಮ ಶ್ರೀ ಟಿವಿ ತಂಡ ನಗರಸಭೆ ಸದಸ್ಯರಾದ ನಟರಾಜು ಹಾಗೂ ದಲಿತ ಮುಖಂಡರನ್ನು ಮಾತನಾಡಿಸಿದಾಗ ಸದಸ್ಯ ನಟರಾಜು ಇನ್ನು 3 ತಿಂಗಳೊಳಗೆ ನೂತನ ಕಟ್ಟಡ ಕಟ್ಟಿಕೊಡುವುದಾಗಿ ಭರವಸೆ ನೀಡಿದರು. ಅದೇ ಇದುವರೆಗೆ 4 ವರ್ಷ ಆಯಿತು ಗ್ರಾಂಟ್ ಬಂದು, ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಅಂತ ಕೆಲವರು ಆಪಾದನೆ ಮಾಡಿದರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಇಲ್ಲಿ ಗ್ರಾಮಸ್ಥರು ಮುಖೇನೇ ನೀವು ಮಾಹಿತಿ ತೊಗೊಂಡಿದ್ದೀರಿ, ಈಗ ಅದನ್ನು ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಇದು ಒಂದು ಸಣ್ಣ ಸಮಸ್ಯೆ ಉದ್ಭವ ಆಯಿತು. ಆ ಸಣ್ಣ ಸಮಸ್ಯೆ MR ಆಗೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ 2-3 ಮೀಟಿಂಗೂ ಮಾಡಿದ್ದೀನಿ. ಇಲ್ಲಿ ಲೋಕಲ್ ಗ್ರಾಮಸ್ಥರು ಮುಖಂಡರುಗಳ್ನ ದೇವಸ್ಥಾನದ ಕಮಿಟಿಯವ್ರನ್ನು ಎಲ್ಲರನ್ನೂ ಕೂಡಿಸ್ಕೊ ಮಾತಾಡಿದ್ದೀನಿ. ಅವತ್ತು ಅವರು ದೇವಸ್ಥಾನಕ್ಕೆ ಒಂದು ಅನುಕೂಲ ಆಗಲಿ, ಇದು ಬೇರೆ ಕಡೆ ನೋಡಿ ಅಂತಂದರು. ಹಂಗೂ ನಾನು ಸುಮಾರು ಪ್ರಯತ್ನ ಪಟ್ಟೆ, ಕರಕಲಾಟಿಯಲ್ಲೆಲ್ಲ ಖಾಸಗಿ ಲ್ಯಾಂಡ್ ಇದ್ದರೆ ಆ ಖಾಸಗಿ ಲ್ಯಾಂಡ್ ಪರ್ಚೇಸ್ ಮಾಡಿ ಅಂಗನವಾಡಿ ಕಟ್ಸೋಣ ಅಂತ ನಾನು ಅದಕ್ಕೂ ಶ್ರಮ ಪಟ್ಟೆ. ಎಲ್ಲಿ ಇಲ್ಲಿ 10 ಅಡಿ ಜಾಗ ಇಲ್ಲ ನಮ್ಮ 26 ವಾರ್ಡಲ್ಲಿ. ಇದು ಪೂರ್ತಿ ಸಂಪೂರ್ಣ ಬಡವರಿರೋ ಏರಿಯಾ, ಎಷ್ಟೇ ಜಾಗ ಇದ್ದರೂ ಸಂಸಾರ ಮಾಡೋದಕ್ಕೆ ಜಾಗ ಶಾರ್ಟೇಜ್ ಇದೆ. ಅಂಥದ್ರಾಗ ಈಗ ಅಂಗನವಾಡಿ ಕಟ್ಟೋದಕ್ಕೆ ಜಾಗ ಇಲ್ಲ. ಆ ಜಾಗ ಏನಾದರೂ ಯಾರಾದರೂ ಕೊಡೋದಕ್ಕೆ ಮುಂದೆ ಬಂದರೆ ನಾಳೆನೆ ಕಮಿಷನರ್ ಕರ್ಕೊಂಬಂದು ಪರ್ಚೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೆ. ಅದ್ರ ಜೊತೆಗೆ ಇದು ಈಗ ಒಂದು ಕೆಲವು ಡಾಕ್ಯುಮೆಂಟ್ಗಳು ಸಿಕ್ಕಿದೆ ಸಮಾಜ ಕಲ್ಯಾಣ ಇಲಾಖೆದು ಅಂತೇಳಿ, ಸಂಬಂಧಪಟ್ಟ ನಮ್ಮ CDPO ಸಾಹೇಬರು, ದಲಿತ ಮುಖಂಡರು, ಲಕ್ಷ್ಮೀಕಾಂತ್, ಮಂಜುನಾಥ್ ಎಲ್ಲರೂ ಸುಮಾರು ನಮ್ಮ ಗ್ರಾಮಸ್ಥರನ್ನ ಸೇರಿಸ್ಕೊಂಡು ಇಲ್ಲಿ ಮಾತಾಡಿದ್ದೀನಿ. ಈ ದೇವಸ್ಥಾನದ ಮುಖ್ಯಸ್ಥರುಗಳ್ನು ಎಲ್ಲ ಇವತ್ತು ಮೀಟ್ ಮಾಡಿ ಇದ್ರದ್ದು ಸಮಸ್ಯೆ ಬಗೆಹರಿಸ್ಕೊಂಡು ಅತಿ ಶೀಘ್ರನೇ ಈ ಅಂಗನವಾಡಿ ಕಟ್ಟೋದಕ್ಕೆ ನಾನು ಸಂಪೂರ್ಣ ಪ್ರಯತ್ನ ಪಡ್ತೀನಿ. ಅದರಲ್ಲಿ ಯಾವುದೇ ಕಾರಣ ಡೌಟ್ ಇಟ್ಕೊಳ್ಳೋದು ಬೇಡ. ಗ್ರಾಮಸ್ಥರೇ ಆಗಲಿ, ನೀವು ಮೀಡಿಯಾದವರೇ ಆಗಲಿ, ಇದ್ರ ಬಗ್ಗೆ ಯಾರೇ ಅನಾವಶ್ಯಕವಾಗಿ ಹೇಳಿರು ಅದನ್ನು ನಂಬೋದು ಬೇಡ ಅಂತ ಹೇಳ್ತೀನಿ. ಬಟ್ ಅದ್ರ ಜೊತೆಗೆ ನಾನು ಗ್ರ್ಯಾಂಟೂ ರೆಡಿ ಇದೆ, ಆಲ್ರೆಡಿ ಲೆಟ್ರು ಕೊಟ್ಟಿದ್ದೀನಿ ಕಮಿಷನರ್ಗೆ, ಗ್ರ್ಯಾಂಟೂ ಇದೆ, ಹಣಕಾಸಿನ ಸಮಸ್ಯೆ ಏನಿಲ್ಲ. ಈ ಅಂಗನವಾಡಿಗೆ ತುಂಬ ಸುಂದರವಾಗಿ ಅಂಗನವಾಡಿ ನಿರ್ಮಿಸೋಕೊಡಕ್ಕೆ ನಾನು ರೆಡಿ ಇದ್ದೀನಿ. ನಗರಸಭೆಯಲ್ಲಿ ದುಡ್ಡೂ ಇದೆ, ದುಡ್ಡಿನ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ಆದಷ್ಟೂ ಈ ಊಹಾಪೋಹಗಳಿಗೆ ಎಡೆ ಮಾಡಿಕೊಡ್ದಂಗೆ ತಾವುಗಳೂ ಈ ಇದನ್ನ ಗಮನ ಸೆಳೆದಕ್ಕೆ ಖುಷಿ ಪಡ್ತೀವಿ ನಾವು. ಈಗ ನಮ್ಮ ಹಂತದಲ್ಲಿ ಆಗಲಿಲ್ಲ, ಈಗ ನಿಮ್ಮ ಹಂತದಲ್ಲಿ ನೀವೂ ಒಂದು ಬೆಳಕು ಚೆಲ್ಲಿದ್ರಿ, ಅದಕ್ಕೆ ನಿಮಗೂ ಕೃತಜ್ಞತೆ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಸರ್, ನಿಮ್ಮ ಈ ವಾರ್ಡಿನ ಇವರಿಗೆ ಏನು ಭರವಸೆ ನೀಡ್ತಾರೆ, ಎಷ್ಟು ತಿಂಗಳೊಳಗೆ ಇದು ಮಾಡ್ಕೊಡ್ತೀನಿ ಅಂತ ನಿಮ್ಮಿಂದ ಭರವಸೆ ನೀಡ್ತಾರೆ? ನೀಡಿ. ಈಗ ಒಂದು ಗ್ರ್ಯಾಂಟ್ ರಿಲೀಸ್ ಆದ್ರೂ ಅದಕ್ಕೆ ಒಂದು DC ಅಪ್ರೂವಲ್ಲು ಮತ್ತು ಬುಲೆಟಿನ್ ಕೊಡಬೇಕು, ಇದಕ್ಕೆಲ್ಲ ಸುಮಾರು ಒಂದು 2 ತಿಂಗಳು ಅವಕಾಶ, 1.5 ರಿಂದ 2 ತಿಂಗಳು ಇರುತ್ತೆ. ಒಂದೂವರೆ ತಿಂಗಳು, 1-3 ರಿಂದ 4 ತಿಂಗಳೊಳಗೆ ಈ ಅಂಗನವಾಡಿ ನಿರ್ಮಿಸ್ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ನಾಳೆಯಿಂದನೇ ಈ ಅಂಗನವಾಡಿನ ಬಾಡಿಗೆ ಕೊಠಡಿಗೆ ಶಿಫ್ಟ್ ಮಾಡ್ಕೊಳ್ಳಿ ಅಂತೇಳಿ CDPO ಸಾಹೇಬರು ಮತ್ತು ಗ್ರಾಮಸ್ಥರು, ಸದಸ್ಯನಾದ ನಾನು ಎಲ್ಲರೂ ಹೇಳಿದ್ದೀವಿ. ನಾಳೆಯಿಂದ ಈ ಅಂಗನವಾಡಿಗೆ ತಾತ್ಕಾಲಿಕವಾಗಿ ಬಾಡಿಗೆ ಕೊಠಡಿಯಲ್ಲಿ ಮಾಡೋಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ CDPO ಸಾಹೇಬ್ರು. ಏಕೆಂದರೆ ಮಕ್ಕಳು ಮುಂದಿನ ಭವಿಷ್ಯ, ನಮಗೆ ನಮ್ಮ ದೇಶದ ಭವಿಷ್ಯ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು ಅಂದರೆ, ಒಂದು ದೇವಸ್ಥಾನದ ಮುಂದೆ ಜನ ಕ್ಯೂ ನಿಲ್ಲೋದಕ್ಕಿಂತ ಗ್ರಂಥಾಲಯ ಶಾಲೆ ಮುಂದೆ ಕ್ಯೂ ನಿಲ್ಲಬೇಕು, ಅವತ್ತೇ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅದನ್ನು ನಾವಿವತ್ತು ನಿಜಗೊಳಿಸ್ಬೇಕು ಅಂದರೆ ಈ ಅಂಗನವಾಡಿ ಆಗಬೇಕು, ಅದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ ನನ್ನ 2 ಮಾತು. ಸರ್, ತಮ್ಮ ಹೆಸರು? ಲಕ್ಷ್ಮೀಕಾಂತ್, ದಲಿತ ಸಂಘ ಸಮಿತಿಯ ಜಿಲ್ಲಾ ಮುಖಂಡ. ನಾನು ಮೂಲತಃ ಕರಕಲಟ್ಟಿಯಲ್ಲಿ ಹುಟ್ಟು ಬೆಳೆದವನು. ನಾನು ಚಿಕ್ಕೋಳಗ್ನಿದ್ದಾಗ ಇಲ್ಲಿ ಒಂದು ಅಂಗನವಾಡಿ ಕೇಂದ್ರ ಏನಿದೆ, ಹಿಂದೆ ಶಿಶುವಾರ ಅಂತ ಇತ್ತು. ಈ ಶಿಶುವಾರಕ್ಕೆ ಸುಮಾರು ಒಂದು 70 ವರ್ಷಗಳ ಇತಿಹಾಸ ಇದೆ. ಈ ಶಿಶುವಾರದಿಂದ ನಮ್ಮ ಏನು ಕರಕಲಟ್ಟಿಯಲ್ಲಿರ್ತಕ್ಕಂಥ ಅನೇಕ ಹುಡುಗರು ಇಲ್ಲಿ ಓದಿ ಅನೇಕ ಹುದ್ದೆಗಳಲ್ಲಿ ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ದಾರೆ. ಅಂಥ ಒಂದು ಸುಂದರ ಉತ್ತಮವಾದಂಥ ಭವಿಷ್ಯ ಕಟ್ಕೊಂತ ಅಂಗನವಾಡಿ ನಮ್ಮ ವೈಯಕ್ತಿಕ ಸಮಸ್ಯೆಗಳಿಂದ, ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕಾಗಿಲ್ಲ.
ಈಗ ನಮ್ಮ ನಗರಸಭೆ ಸದಸ್ಯಂತ ನಟರಾಜ್ ಅವರು ಬಂದ ಮೇಲೆ ಇದ್ರ ಬಗ್ಗೆ ಭಾಳ ಗಮನ ಹರಿಸಿ ಅದಕ್ಕೆ ಸರ್ಕಾರದಿಂದ ಅನುದಾನ ಸಹ ತಂದಿದ್ದಾರೆ. ಇಲ್ಲಿ ನಮ್ಮಲ್ಲಿ ಕೆಲವು ಎರಡು ಕಡೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ. ಏನು ಮಾನ್ಯ ನಟರಾಜ್ ಅವರು ಬಂದಿದ್ದಾರೆ, ಅವ್ರ ಮಧ್ಯಸ್ಥಿಕೆ ಎರಡು ಕಡೆಯನ್ನು ಕುಂಡಿಸಿ ನಾವು ಆದಷ್ಟು ಬೇಗ ಈ ಸಮಸ್ಯೆ ಇತ್ಯರ್ಥಪಡಿಸಿ ಇಲ್ಲಿ ಒಂದು ಸುಂದರವಾದಂಥ ಒಂದು ಅಂಗನವಾಡಿನ ನಿರ್ಮಾಣ ಮಾಡೋಕ್ಕೆ ಇಡೀ ನಮ್ಮ ಕಾಲೋನಿ ಎಲ್ಲರೂ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಅದರಿಗೆ ಎಲ್ಲರೂ ಸಹ ಬೆಂಬಲ ಕೊಡಬೇಕು ಅಂತ ನಾವು ಕೆಲವ್ರನ್ನು ಕೋರ್ಕೊಂತಾ ಇದ್ದೀವಿ. ಯಾಕಂದರೆ ಈ ಶಾಲೆ ದೇವಸ್ಥಾನಕ್ಕಿಂತ ಮುಖ್ಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ದೇವಸ್ಥಾನ ಗಂಟೆಕ್ಕಿಂತನ ಶಾಲೆ ಗಂಟೆ ಹೆಚ್ಚಿಗೆ ಆಗಬೇಕು ಅನ್ನೋದು ಅಂಬೇಡ್ಕರ್ ಅವರ ಕನಸು. ಆ ಕನಸನ್ನು ನನಸು ಮಾಡ್ಬೇಕಂದ್ರೆ ಅಂಬೇಡ್ಕರ್ ಅಭಿಮಾನಿಗಳಾದಂಥ ನಾವು ಒಂದು ಶಾಲೆ ಅಂಗನವಾಡಿ ಕಟ್ಟಕ್ಕೆ ವಿರೋಧ ಮಾಡ್ತೀವಿ ಅಂದರೆ ನಿಜವಾಗ್ಲೂ ನಾವು ಅಂಬೇಡ್ಕರ್ ಹೆಸರು ಹೇಳೋಕೆ ಅನಾಲಾಯಕ ಅಂತ ನಾನು ಈ ಸಂದರ್ಭದಲ್ಲಿ ಕೆಲವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಅನೇಕ ಸೌಲಭ್ಯಗಳನ್ನು ಪಡೆದಿರ್ತಂಥವ್ರು, ವಿದ್ಯಾವಂತರು, ಬುದ್ಧಿವಂತರು, ತಿಳುವಳಿಕೆ ಇರೋರು, ಅವರು ಇದಕ್ಕೆ ಸ್ಪಂದಿಸ್ತಾರೆ. ಅಂಗನವಾಡಿ ಕೇಂದ್ರ ಕಟ್ಟಡಕ್ಕೆ ಅವರು ಅವಕಾಶ ಕೊಡ್ತಾರೆ, ಸಹಕಾರ ಕೊಡ್ತಾರೆ ಅಂತ ಭಾಳ ನಂಬಿಕೆ ಐತೆ ನಮಗೆ. ಅವರು ಕೊಟ್ಟರೆ ಅಂಬೇಡ್ಕರ್ ಅವರಿಗೆ ಆಶೀರ್ವಾದ ಮಾಡ್ದಂಗೆ ಆಗ್ತೈತೆ. ಆ ಮುಖಾಂತರ ಈ ಗಟ್ಟಿಯಲ್ಲಿ ಹುಟ್ಟು ಬೆಳ್ತಾರೆ ಅನೇಕ ಶಿಶುಗಳಿಗೆ ಅಂಬೇಡ್ಕರ್ ಆಶೀರ್ವಾದ ಮಾಡಂಗೆ ಆಗ್ತೈತೆ. ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಆಶೀರ್ವಾದ ಮಾಡಲಿ, ಇಲ್ಲಿ ಅಂಗನವಾಡಿ ಕಟ್ಟಡಕ್ಕೆ ಯಾವುದೇ ತಾಂತ್ರಿಕ ದೋಷ ಆಗ್ದಂಗೆ ಸಹಕಾರ ಕೊಡಲಿ ಅಂತ ನಾನು ಅವ್ರನ್ನೆಲ್ಲ ಕೇಳ್ಕೊಂತಾ ಇಲ್ಲೇ ನಟ್ಟಿನಲ್ಲಿ ನಾವು ಇದ್ದೀವಿ ಅಂತಂದ್ರಾಗ ಬೆಳೆಯೋಣ. ಇದು ಅಂಗನವಾಡಿ ಒಂದು ಸುಂದರವಾದ ಕಟ್ಟಡ ಕಟ್ಟಡಕ್ಕೆ ಎಲ್ಲರೂ ಸಹಕಾರ ಅಗತ್ಯ ಅಂತೇಳಿ ನಾನು ನಮ್ಮೆಲ್ಲರೂ ನಮ್ಮ ಕಾಲವನ್ನು ಕೈ ಮುದ್ದು ಕೇಳ್ಕೊಂತೀನಿ. ಅಂಗನವಾಡಿ ಕಟ್ಟಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ನಾನು ಮನವಿ ಸಲ್ಲಿಸ್ತಾ ಇದ್ದೀನಿ. ಸರ್, ದಲಿತ ದಿನ ಯಾಕೆ ಸುಮ್ಮನಿದ್ರಿ? ಇಷ್ಟು ದಿನ ಅಂತಂದರೆ ನನಗೆ 8 ವರ್ಷದಿಂದಲೇ ಇದಕ್ಕೆ ಮಾತಾಡಿದ್ದೀವಿ ನಾವು, ಅರ್ಜಿಗಳು ಕೊಟ್ಟಿದ್ವಿ. ಇಲ್ಲಿ ಏನಾಗುತ್ತೆ ಅಂದರೆ ಕೆಲವು ದೇವಸ್ಥಾನ ಕಟ್ಟಬೇಕು ಅಂತ ಒಂದು ವಾದ, ನಾವು ಶಾಲೆ ಕಟ್ಟಬೇಕು ಅಂತ ಒಂದು ವಾದ. ನಾವು ಎರಡೂ ವಿಚಾರ ಮುಂದಿಕ್ಕೊಂಡು ಸಂಘರ್ಷ ಆಗೋದು ಬೇಡ, 4 ಜನ ಮಧ್ಯೆ ಕೂತ್ಕೊಂಡು ಬಗೆಹರಿಸ್ಕೊಂಡು ಅಂತೇಳಿ ಇಲ್ಲಿವರೆಗೂ ನಾವು ಕಾಯ್ತಾ ಇದ್ವಿ. ಈಗ ನೋಡ್ತಾ ಇದ್ರೆ ಶಿಥಿಲಾಗಿ ಇನ್ನೇನು ಬೀಳೋ ಸ್ಥಿತಿಯಲ್ಲಿ ಇದೆ. ಇಲ್ಲಿವರೆಗೂ ನಾವು ಕಾಯಕ ಆಗ್ತಿಲ್ಲ. ಇನ್ಮೇಲೆ ನಾವು ಇಡೀ ಮುಖಂಡರೆಲ್ಲ ಸೇರ್ಕೊಂಡು, ಅಟ್ಟಿ ಹುಡುಗರೆಲ್ಲ ಸೇರ್ಕೊಂಡು ಅಂಗನವಾಡಿ ಕಟ್ಟಕ್ಕೆ ತಯಾರಾಗಿದ್ವಿ, ಕಟ್ಟೆ ಕಟ್ತೀವಿ, ಅದ್ರಾಗ ಏನು ತೊಂದರೆ ಇಲ್ಲ. ಅವ್ರನ್ನೂ ಕನ್ವಿನ್ಸ್ ಮಾಡ್ಕೊಂತೀವಿ, ಎಲ್ಲರನ್ನೂ ಸಹಕಾರ ತಗೊಂಡು ಅಂಗನವಾಡಿ ಕಟ್ಟೆ ಕಟ್ತೀವಿ. ಇಲ್ಲಿವರೆಗೂ ಕಾರಣ ತಡೆ ಕಾರಣ ತಾಂತ್ರಿಕ ದೋಷ ಅಷ್ಟೇ, ನಮ್ಮ ಮತ್ತು ದೇವಸ್ಥಾನ ಬಂದು ಒಂದು ತಾಂತ್ರಿಕ ದೋಷ ಆಯಿತು. ಆದಷ್ಟು ಬೇಗ ಸರ್ ಮಾಡಿಸ್ಕೊಂಡು ಅಂಗನವಾಡಿ ಕಟ್ತೀವಿ. ಎಷ್ಟು ದಿನದೊಳಗೆ ಕಟ್ತೀರಿ ಸರ್? ಎಷ್ಟು ತಿಂಗಳು ಸರ್? ನಾವು ಇವತ್ತು ನಮ್ಮ ನಗರಸಭಾಸದರು ಮನಸ್ಸು ಮಾಡಿ ಕಮಿಷನರ್ ಹತ್ರ ಮಾತಾಡಿ ಶುರು ಮಾಡಿದರೆ ಇನ್ನು ಮ್ಯಾಕ್ಸಿಮಮ್ 2-3 ತಿಂಗಳಲ್ಲಿ ಸುಂದರವಾದ ಒಂದು ಭವನ ಕಟ್ಟಲಿಕ್ಕೆ ಆಲ್ರೆಡಿ ನಗರಸಭಾ ಸದಸ್ಯರು ಅನುದಾನ ತಂದಿದ್ದಾರೆ, ಅನುದಾನ ರೆಡಿ ಇದೆ. ಕಟ್ಟಡ ಪ್ರಾರಂಭಕ್ಕೆ ಅಷ್ಟೇ ಇರೋದು, ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ. ನಾವೆಲ್ಲ ಟಿ ಎಂಗೆ ಮುಂದ್ಕೊಂಡಿದ್ದೀವೋ, ಗ್ರಾಮಸ್ಥಿದ್ದೀವೋ, ನಾವೆಲ್ಲರೂ ಸಹಕಾರ ಕೊಟ್ಕೊಂಡು ನಟರಾಜ್ ಜೊತೆಯಲ್ಲಿ ಇದ್ದು ನಾವು ಕಟ್ಟಡ ಕಟ್ಟಲಿಕ್ಕೆ ಸಹಾಯ ಮಾಡ್ತೀವಿ ಅಂತೇಳಿ ಎಲ್ಲರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಬಿಟ್ಟು ನನ್ನ ಹೆಸರು, ತಮ್ಮ ಹೆಸರು ಹೇಳಿ ಸರ್? ಮಂಜು, ಇಲ್ಲೇ ಮಲ್ಲಿಕಾಪುರ, ವಾರ್ಡ್ ನಂಬರ್ 26. ನಾನು ಹಿಂಗೆ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಇದ್ದೀನಿ. ಇದು ಸುಮಾರು ಇಲ್ಲಿ ಸಣ್ಣ ಮಟ್ಟದೊಂದು ಸಮಸ್ಯೆ ಉದ್ಭವ ಆಗದಿದ್ರೆ ಈ ಬಿಲ್ಡಿಂಗ್ ಆಗಿ ಒಂದು 4 ವರ್ಷ ಆಗಿರೋದು. ಈ 4 ವರ್ಷದಿಂದನೇ ನಗರಸಭಾ ಸದಸ್ಯರಾದ ನಟರಾಜ್ ಅವರು ಅನುದಾನ ಹಾಕಿಸಿ ತಂದು ಇಲ್ಲಿ ಅಂಗನವಾಡಿ ಮಾಡಬೇಕು ಅಂತ ನಿಂತ್ಕೊಂಡಾಗ ಇಲ್ಲಿ ಯಾವುದೋ ಒಂದು ಜಾಗದ ಸಮಸ್ಯೆ ಆಗಿ ಆ ಕೆಲಸ ಆಗದೇನೆ ಆ ಅನುದಾನನ ಬೇರೆ ಕಡೆ ಶಿಫ್ಟ್ ಮಾಡಿ ಅಲ್ಲಿ ಅಂಗನವಾಡಿ ಮಾಡಿಸಿದ್ದೀವಿ. ಅದಕ್ಕೆ ನಿದರ್ಶನ ಈಗ ಅಂಗನವಾಡಿ ಅಲ್ಲಿದೆ, ನೀವು ಬೇಕಾದ್ರೆ ನೋಡ್ಬೋದು, ಅಂಗನವಾಡಿ ಇದೆ. ಇದು ತಾಂತ್ರಿಕ ಕಾರಣಗಳಿಂದ ಆಗಿರೋದು. ಈ ಜಾಗದ ಸಮಸ್ಯೆ ಇತ್ಯರ್ಥ ಆದರೆ ಒಂದು 1-2 ತಿಂಗಳಲ್ಲಿ ಅಂಗನವಾಡಿ ರೆಡಿ ಆಗುತ್ತೆ. ಜಾಗ ಸಮಾಜ ಕಲ್ಯಾಣ ಇಲಾಖೆ ದಾಖಲೆಗಳು, ಅದು ದಾಖಲಾತಿಗಳನ್ನ ಈಗ ನಂದು ಅಂತಾರಲ್ಲ ಅವರು ತಗೊಂಬರ್ಬೇಕು, ಈಗ ಅದನ್ನು ತಗೊಂಬರ್ತೇವೆ. ಈಗ ಖಾಸಗಿ ಅವರು ನಂದು ಅಂತಾರಲ್ಲ ಅದು ದಾಖಲಾತಿ ತರಬೇಕು, ಈಗ ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳ್ತಾ ಇದಾರಲ್ಲ ಅದು ದಾಖಲಾತಿ ತಂದು ಪರಿಶೀಲನೆ ಮಾಡಿದಾಗ ಅಧಿಕಾರಿಗಳು ಕೂತ್ಕೊಂಡು ಇದು ಒರಿಜಿನಲ್ ಯಾರ್ದು ಅಂತ ಗೊತ್ತಾಗುತ್ತೆ. ಸರ್, ನೀವು 4 ವರ್ಷದಿಂದ ಕೂತು ಬಗೆಹರಿಸಕ್ಕೆ ಪ್ರಯತ್ನ ಪಟ್ರ ಪಟ್ಟಿಲ್ವ? ಕೂತಿ ಬಗೆಹರಿಸಕ್ಕೆ ಪ್ರಯತ್ನ ಪಟ್ವಿ. ಈಗ ಸುಮ್ಮನೆ ಗಲಭೆಗಳು ಗಲಾಟೆಗಳು ಯಾಕೆ ಅಂತ ಹೇಳ್ಬಿಟ್ಟು ನಾವೇನೆ ಕೈ ಬಿಟ್ವಿ. ಈಗ ಅದನ್ನ ಈಗ ಒಂದು ಸುವರ್ಣ ಅವಕಾಶ ಬಂದೈತೆ, ಈಗ ಮಾಡಿಸೋದ ಗ್ಯಾರಂಟಿ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತ. ಈ ಶಿರಾ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ಮ ಶಿರಾ ನಗರಸಭೆ ವ್ಯಾಪ್ತಿಯ ಕರೆಕಲೆಟ್ಟಿ ವ್ಯಾಪ್ತಿ ಅಂಗನವಾಡಿ ಕೇಂದ್ರ ಶಿಥಿಲವಾಗಿರೋದು ನಿಜ. ಈಗ ನಾನು ನಮ್ಮ ನಗರಸಭೆಯ ಗೌರವ ಸದಸ್ಯರಾದಂಥ ನಮ್ಮ ನಟರಾಜ್ ಅವ್ರ ಹತ್ರ ಈ ಬಗ್ಗೆ ವಿಚಾರ ಮಾಡಲಾಗಿ ನಮ್ಮಲ್ಲಿ ಆಲ್ರೆಡಿ ಅಂಗನವಾಡಿ ಕಟ್ಟಡ ಕಾಮಗಾರಿ ಪ್ರಾರಂಭಿಸೋದಕ್ಕೆ ಹಣನೂ ಕೂಡ ಬಿಡುಗಡೆಯಾಗಿದೆ. ಈಗ ಅದರಿಂದ ನಿಮ್ಮ ಅಂಗನವಾಡಿ ಏನು ನಡೀತಾ ಇದೆಯಲ್ಲ, ಈಗ ಅದನ್ನು ತಾತ್ಕಾಲಿಕವಾಗಿ ಬೇರೆ ಕಡೆ ಬಾಡಿಗೆ ಕಟ್ಟಡಕ್ಕೆ ಶಿಫ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಅವರ ಅವರು ಮತ್ತು ನಮ್ಮ ಸ್ಥಳೀಯ ಮುಖಂಡರು ನಮ್ಮ ಲಕ್ಷ್ಮೀಕಾಂತರು ಈ ಸ್ಥಳೀಯ ಈ ನಮ್ಮ ಕರೆಕರಟ್ಟಿಯ ಸ್ಥಳೀಯ ಮುಖಂಡರ ಒತ್ತಾಸೆ ಭರವಸೆ ಮೇರೆಗೆ
ನಾನು ಈಗ ಅಂಗನವಾಡಿ ಕೇಂದ್ರನ ಬಡಿ ಕಟ್ಟಲಿಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಮ್ಮಲ್ಲಿ ಈಗ ಮಾತೃಪೂರ್ಣ ಯೋಜನೆ ಇದೆ, ಗರ್ಭಿಣಿ ಬಾಣಂತಿಯರಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಬಂದು ಊಟ ಮಾಡಬೇಕಾಗಿರುತ್ತೆ. ಮತ್ತು ಸಣ್ಣ 3-6 ವರ್ಷದ ಮಕ್ಕಳು ಎಲ್ಲ ಸಣ್ಣ ಮಕ್ಕಳಾಗಿರೋದ್ರಿಂದ ಇಲ್ಲಿ ಒಂದು 25-30 ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಬರ್ತಾಯಿವೆ. ಅವ್ರಿಗೆಲ್ಲರಿಗೂ ಅನಾನುಕೂಲ ಆಗೋದು ಬೇಡ, ಸಾಧ್ಯವಾದಷ್ಟು ಬೇಗ ಒಂದು ಸುಸಜ್ಜಿತವಾದಂಥ ಅಂಗನವಾಡಿ ಕಟ್ಟಡವನ್ನು ನಮ್ಮ ನಗರಸಭೆ ಮತ್ತು ನಮ್ಮ ನಗರಸಭಾ ಗೌರವನಿಧಿ ಸದಸ್ಯರಂತ ಪುಟ್ಟ ನಮ್ಮ ನಟರಾಜಣ್ಣವರು ಮತ್ತು ಸ್ಥಳೀಯ ಮುಖಂಡರಾದಂಥ ನಮ್ಮ ಲಕ್ಷ್ಮೀಕಾಂತ್ ಅವರೆಲ್ಲರೂ ನಮ್ಮ ಭರವಸೆ ಇಟ್ಕೊಂಡು ನಾನು ಅಂಗನವಾಡಿ ಕಟ್ಟಡವನ್ನು ಬರೀ ಕಡೆ ಶಿಫ್ಟ್ ಮಾಡ್ತೀನಿ ಸರ್. ಇನ್ನೊಂದು 3-4 ತಿಂಗಳು ಒಳ್ಳೆ ಅಂಗನವಾಡಿ ಕಟ್ಟಡ ಕಟ್ಟಬೇಕು, ನಮಗೂ ಅದೇ ಆಸೆ ಇದೆ ಸರ್. ಭರವಸೆ ಇಟ್ಕೊಂಡು ನಾನು ಬೇರೆ ಕಡೆಗೆ ಶಿಫ್ಟ್ ಮಾಡಿಸ್ತೀನಿ ಸರ್ ತಾತ್ಕಾಲಿಕವಾಗಿ. ಓಕೆ, ಥ್ಯಾಂಕ್. ಕರ್ನಾಟಕದಲ್ಲಿ ಸಂಪೂರ್ಣ ಮದ್ಯ ನಿಷೇಧಕ್ಕೆ ಒತ್ತಾಯಿಸಿ 2,500ಕ್ಕೂ ಹೆಚ್ಚು ಮಂದಿ ಮಹಿಳೆಯರು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೊರಟ ಕಾಲ್ನಡಿಗೆ ಜಾಥಾ ಇಂದು ಶಿರಾಕ್ಕೆ ಆಗಮಿಸಿತ್ತು. ಮಹಾತ್ಮ ಗಾಂಧೀಜಿಯವರ 150ನೇ ವರ್ಷಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ಮದ್ಯ ನಿಷೇಧಕ್ಕೆ ಒತ್ತಾಯಿಸಿ 23 ಜಿಲ್ಲೆಗಳಿಗೆ ಸೇರಿದ 2,500ಕ್ಕೂ ಹೆಚ್ಚು ಮಹಿಳೆಯರು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾ ನಡೆಸುತ್ತಿದ್ದರು. ಬೆಳಗ್ಗೆ 10 ಗಂಟೆಗೆ ಶಿರಾ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತಂಗಿದ್ದ ಮಹಿಳೆಯರು 10:30 ಸುಮಾರಿಗೆ ನಗರದ ಐಬಿ ವೃತ್ತದಲ್ಲಿ ಜಮಾವಣೆಗೊಂಡರು. ಈ ಸಂದರ್ಭದಲ್ಲಿ ಬುಕ್ಕಪಟ್ಟಣದ ರಘು, ಚಿದಾನಂದಗೌಡ, ಡಾಕ್ಟರ್ ರಾಮಕೃಷ್ಣ, ಕರವೇ ಅಧ್ಯಕ್ಷರಾದ ರೇಣುಕಾ, ರವಿಕೃಷ್ಣರೆಡ್ಡಿ, ಪುಟ್ಟಕಾಮಯ್ಯ ಮುಂತಾದವರು ಹಾಜರಿದ್ದರು. ನಾನು ಸ್ವರ್ಣ ಭಟ್ ಅಂತ, ಮದ್ಯ ನಿಷೇಧ ಆಂದೋಲನ ಕರ್ನಾಟಕದ ಕಾರ್ಯಕ್ರಮ. ಬಾಯಲ್ಲಿ ಹೇಳ್ಕೊತಿದ್ದಾರೆ ಗ್ರಾಮೀಣ ಮಹಿಳೆಯರು, ಬಡವರು ಹೇಳ್ಕೊತಿದ್ದಾರೆ. ಇಷ್ಟು ಸಂಖ್ಯೆಗಿಂತ ಇನ್ನೂ ಹೆಚ್ಚು ನಗರದಲ್ಲಿ ಶ್ರೀಮಂತ ಶಿಕ್ಷಿತ ವರ್ಗ, ಮಹಿಳಾ ವರ್ಗ ಸಮುದಾಯ, ಅದು ಇನ್ನೂ ಬಾಧಿತ ಆಗಿದೆ. ನಮಗೆಲ್ರಿಗೂ ಗೊತ್ತು, ಆ ಮಹಿಳೆಯರು ಹೊರಗೆ ಬರ್ತಾ ಇಲ್ಲ. ನನ್ನ ಗಂಡ ಕುಡಿತಾನೆ, ಹೊಡಿತಾಲೋ ಇದ್ದಾರೆ, ನಮಗೆ ಗೊತ್ತು. ನಮ್ಮನೆ ಪಕ್ಕದ ಡಾಕ್ಟರ್ ಹೊಡಿತಾನೆ, ಹೋಗಿ ಕುಡಿದು. ಮರ್ಯಾದೆ ಪ್ರಶ್ನೆ, ಇದು ಮರ್ಯಾದೆ ಅಲ್ಲ, ಇದಕ್ಕೆ ಯಾರು ಮರ್ಯಾದೆ, ಸ್ವಾಭಿಮಾನ ಇಲ್ಲ ಅಷ್ಟೇ. ಆ ಬದುಕಿನ ಪ್ರಶ್ನೆ, ಎಲ್ಲಾ ಮಹಿಳೆಯರ ಬದುಕಿನ ಪ್ರಶ್ನೆ. ಮಹಿಳೆಯರಿಗೆ ಹೇಳ್ತಾ ಇದ್ದೇನೆ, ಕರೆ ಕೊಡ್ತಾ ಇದ್ದೇನೆ. ನಗರದವರು ಇದು ನಮ್ಗೆ ಸಂಬಂಧ ಇಲ್ಲ ಅಂತ ಬಾಗ್ಲಾಕೊಂಡು ಕೂತ ಮಹಿಳೆಯರು ಇದಾರಲ್ಲ, ಅವರೆಲ್ಲ ಬೀದಿಗೆ ಬಂದು ನಮ್ಮ ಜೊತೆ ಕೈ ಜೋಡಿಸ್ಲೇಬೇಕು. ಇಲ್ಲರ ಅವರ ಬದುಕೆ ಬರ್ಬಾದಾಗ್ತದೆ. ನಾಳೆ ನಮ್ದಲ್ಲ, ನಾವು ಶಣೆಯರಾಗ್ತೇವೆ. ನಮ್ಗೇನಾಗ್ತದ ನಾವು ಮಾಡ್ಕೋತೇವೆ. ಅವ್ರಿಗೆ ಆ ತಾಕತ್ತಿಲ್ಲ. ರೋಟ್ರಿ ಯಾವುದೇ ಇದಕ್ಕೆ ಹೋಗ್ಲಿ, ಅವ್ರಿಗೆ ಇದಕ್ಕೆ ತೆರೆದ ಬಾಗಿಲು ಇಲ್ಲ, ನನಗೊತ್ತು. ನಾಳೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಅವರ ಬದುಕು ಹಸನಾಗ್ತದೆ. ಒಳಗೆ ಏನು ಹಣ್ಣಾಗ್ತಿದಾರಲ್ಲ ಬಾಯಿಲಿ, ಇವ್ರು ಹೇಳ್ತಾರೆ. ನಮ್ಮ ಹೆಣ್ಮಕ್ಳು ನೀವು ಕರೆದ್ರು ಹೇಳ್ತಾರೆ, ಅವ್ರು ಕರೆದ್ರು ಹೇಳ್ತಾರೆ. ನಗರದ ಹೆಣ್ಮಕ್ಳು ಬಾಯಿ ಬಿಡೋದಿಲ್ಲ. ಎಲ್ಲರ ಮನೇಲಿ ಇವತ್ತು ಕುಡಿತಾ ಇದೆ, ಶೋಕಿ ಇದೆ, ಮಕ್ಕಳು ಕುಡಿತಿದ್ದಾರೆ. ಎಂತೆಂಥ ಪ್ರತಿಷ್ಠಿತ ಸಂಸ್ಥೆಗಳು, NITಗೆ ನಾನು ಹೇಳ್ತೇನೆ, ಇವತ್ತು ಇಡೀ ದೇಶಕ್ಕಿರುವಂತ ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು, ಎಲ್ಲ ಮಕ್ಕಳು ಕುಡಿತಿದ್ದಾರೆ. ತಂದೆ ತಾಯಿ ಸಫರ್ ಆಗ್ತಾ ಇದ್ದಾರೆ, ತಂದೆ ತಾಯಿ ನೊಂದಿದ್ದಾರೆ. ತಂದೆಯಂದ್ರು ಶ್ರೀಮಂತ ವರ್ಗ ಕುಡಿಯೋದು ಬೇರೆ, ಮಕ್ಕಳು ಕುಡಿತಿದ್ದಾರೆ. ಇವತ್ತು ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಸ್ವತಃ ಮಂತ್ರಿ ಮಹೋದಯರ ಮನೆಗಳಲ್ಲೇ ಈ ಘಟನೆಗಳಾಗಿದೆ. ಆ ಮಹಿಳೆಯರು ನೋವಿಲ್ಲದೆ ಇರ್ತದ? ಬೀದಿಗೆ ಬಂದ್ರೆ ನನ್ನ ಮರ್ಯಾದೆ ಪ್ರಶ್ನೆ, ಪ್ರತಿಷ್ಠೆ ಪ್ರಶ್ನೆ. ಗಂಡಂದು ದುರಂತ ಇದು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತೇವೆ, ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ. ಆ ವರ್ಗವನ್ನ ನಾನು ದಯವಿಟ್ಟು ಅನ್ನೋ ಶಬ್ದ ಉಪಯೋಗಿಸೋದಿಲ್ಲ, ವಿನಂತಿ ಮಾಡ್ಕೊಳ್ಳೋದಲ್ಲ. ಆ ಮಹಿಳೆಯರು ಬರಲೇಬೇಕು ನಮ್ಮ ಜೊತೆಗೆ. ಅವ್ರಿಗೆ ಮುಂದೊಂದು ದಿನ ಅವ್ರಿಗೂ ಇದ್ರ ಫಲ ಸಿಗ್ತದೆ. ತುಂಬಾ ಧನ್ಯವಾದಗಳು. ನೋಡಿ, ಈಗಾಗಲೇ ಇಲ್ಲಿನವರೆಗೂ ನಡ್ಕೊಂಡು ಬಂದಿರುವಂತ ಹೋರಾಟವನ್ನ ಸುವರ್ಣಕ್ಕ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾವು ಇದನ್ನ ಬುಡ ಸಮೇತ ಮೂಲೋತ್ಪಾಟನೆ ಮಾಡಬೇಕು ಅನ್ನೋ ದೃಢ ನಿಶ್ಚಯದೊಂದಿಗೆ ಎಲ್ಲ ಸಂಘಟನೆಗಳು, ಯಾವ್ಯಾವ ಸಂಘಟನೆಗಳಿಗೆ, ವ್ಯಕ್ತಿಗಳಿಗೆ, ಗುಂಪುಗಳಿಗೆ ಮದ್ಯ ನಿಷೇಧ ಆಗಬೇಕು ಅಂತ ಆಸಕ್ತಿ ಇದೆಯೋ ಅವ್ರನ್ನೆಲ್ಲರನ್ನೂ ಸೇರಿಸಿ ಐಕ್ಯ ಹೋರಾಟವನ್ನು ರೂಪಿಸೋದು ನಮ್ಮ ಗುರಿ. ಈ ಜಾಥಾ ಕೂಡ ಅದರ ಒಂದು ಅಭಿವ್ಯಕ್ತಿಯಾಗಿ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ನಾವು ಇದರ ಪರವಾಗಿರುವಂಥ ಶಕ್ತಿಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಜಾಸ್ತಿ ಸೇರಿಸ್ತಾ ಹೋಗ್ತೀವಿ. ನಿರ್ಣಾಯಕವಾದಂಥ ಹೋರಾಟದ ಕಡೆಗೆ ನಾವು ಖಂಡಿತ ಈ ಚಳುವಳಿಯನ್ನು ಕೊಂಡೋಗ್ತೀವಿ, ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಸರ್ಕಾರ ಆದಷ್ಟು ಬೇಗನೆ ಎಚ್ಚೆತ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲದೇ ಇದ್ರೆ ಜನಕ್ಕೆ ಗೊತ್ತಿದೆ ಈ ಸರ್ಕಾರಕ್ಕೆ ಹೆಂಗೆ ನಾವು ಪಾಠ ಹೇಳಬೇಕು ಅಂತ ಗೊತ್ತಿದೆ. ಖಂಡಿತ ಆ ಪಾಠನ ಜನ ಹೇಳ್ತಾರೆ, ನಾವೇಳಲ್ಲ, ಜನ ಹೇಳ್ತಾರೆ. ಆ ಜನ ಹೇಳಂಗೆ ಮಾಡುವಂಥ ಕೆಲಸನ ನಮ್ಮ ಸಂಘಟನೆಗಳು ಮಾಡ್ತವೆ, ಈ ಸಂಘಟನೆ ಮಾಡ್ತದೆ. ಇದು ನಮ್ಮ ಸಂದೇಶ. ಇದರಿಂದ ಸರ್ಕಾರ ಜನ ಹೇಳೋದಕ್ಕೆ ಮುಂಚಿತವಾಗಿ ಅವ್ರು ಎಚ್ಚೆತ್ಕೊಂಡ್ರೆ ಒಳ್ಳೇದು. ಬಡಗಲಪುರ ನಾಗೇಂದ್ರ, ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ಚಳವಳಿ ಏನು ನಡೀತಿದೆ, ಮಹಿಳೆಯರು
3000 ಜನ ಪಾದಯಾತ್ರೆಯಲ್ಲಿ ನಡೀತಾ ಇದ್ದಾರೆ ಅಂತಂದರೆ ಇದು ಹುಡುಗಾಟಕವಾದಂಥ ವಿಚಾರ ಅಲ್ಲ, ಒಂದು ಗಂಭೀರವಾದಂಥ ವಿಚಾರ. ಈ ಚಳವಳಿ ಮತ್ತು ಈ ಜಾಥಾದಿಂದ ಮಹಿಳೆಯರಲ್ಲಿ ಒಂದು ನೋವಿದೆ, ಹಿಂಸೆ ಇದೆ, ಇದು ತಡ್ಕೊಳ್ಳಾರ್ದೇ ಬೀದಿಗೆ ಬಂದಿರೋಂಥದ್ದು. ಇದನ್ನು ಅರ್ಥ ಮಾಡ್ಕೋಬೇಕು ನಾಗರಿಕವಾದಂಥ ಯಾವುದೇ ಸರ್ಕಾರ, ಸಮಾಜ ಅರ್ಥ ಮಾಡ್ಕೋಬೇಕಾದದ್ದು. ನನ್ನ ಹೆಸರು ಚಾಮರಸ ಮಾಲಿ ಪಾಟೀಲ್, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ. ಈ ಮದ್ಯ ನಿಷೇಧ ಆಂದೋಲನ ಬಹಳ ಪ್ರಬಲವಾಗಿ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಈ ಹಿಂದೆ ರಾಯಚೂರಿನಲ್ಲಿ ಬಹಳ ದೊಡ್ಡ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ವಿ. ಅದರ ಜೊತೆಗೆ ಸುಮಾರು 70 ದಿವಸ ಹಗಲು ರಾತ್ರಿ ರಾಯಚೂರಿನಲ್ಲಿ ಧರಣಿ ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ವಿ. ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಹೆಣ್ಣು ಮಕ್ಕಳು ಬಹುಸಂಖ್ಯೆಯಲ್ಲಿ ಇವತ್ತು ಶಿರಾ ತಾಲೂಕಿಗೆ ಪದಾರ್ಪಣೆ ಮಾಡಿದ್ದೀರಾ. ನಿಮ್ಮ ಹೋರಾಟ ಸಂಪೂರ್ಣ ಮದ್ಯ ನಿಷೇಧ ರಾಜ್ಯದಾದ್ಯಂತ ಬರಬೇಕು ಅಂತೇಳಿ ಹೋರಾಟ ಮಾಡಲಿಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಇವತ್ತು ಬೀದಿಗೆ ಇಳಿದಿದ್ದಾರೆ. ಸರ್ಕಾರ ಇವರ ಮನವಿಯನ್ನ ಸ್ವೀಕರಿಸಿ ಈ ಕಷ್ಟವನ್ನ ನೋಡಿ ಈ ಉರಿ ಬಿಸಿಲಲ್ಲಿ ಕುಡಿಯೋಕ್ ನೀರಿಲ್ಲದೆ ಬೆಳಗ್ಗೆ ತಿಂಡಿ ತಿಂದಿದ್ದು ಅವ್ರ ಕಾಲುಗಳಲ್ಲಿ ರಕ್ತ ಬರ್ತಾ ಇದೆ. ಇವತ್ತು ನಮ್ಮ ಶಿರಾ ತಾಲೂಕಿನ ಹೆಣ್ಣು ಮಕ್ಕಳ ಪರವಾಗಿ ಶಿರಾ ತಾಲೂಕಿನ ಈ ಕುಡಿತದ ವಿರೋಧಿಗಳ ಎಲ್ಲ ಜನಪರ ಸಂಘಟನೆಗಳ ಪರವಾಗಿ ನಾನು ನಿಮ್ಮನ್ನೆಲ್ಲ ನಮ್ಮ ತಾಲೂಕಿಗೆ ಸ್ವಾಗತಿಸೋದಕ್ಕೆ ಬಯಸ್ತೇನೆ. ಎಲ್ಲ ಹೋರಾಟಗಾರರು ಶಿರಾ ತಾಲೂಕಿನ ನಾಗರಿಕರ ಪರವಾಗಿ, ಶಿರಾ ತಾಲೂಕಿನ ಪರವಾಗಿ, ಈ ಹೋರಾಟಗಾರ ಸಪೋರ್ಟ್ ಮಾಡುತ್ತಿದ್ದ ಜನರ ಪರವಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಇಷ್ಟು ಜನ ಹೆಣ್ಣು ಮಕ್ಕಳು ಇವತ್ತು ಹೊರಟಿದ್ದೀರಾ ಅಂದ್ರೆ ಈ ಬುಡ ಮೇಲೆ ಸರ್ಕಾರಗಳನ್ನು ಕಿತ್ತು ಬಿಸಾಕ್ರಿ. ಎಷ್ಟು ಟೈಮ್ ಬರುತ್ತೆ, ಏನ್ ಮಾಡ್ತಾ ಇದ್ರಿ? 70 ವರ್ಷಗಳಿಂದ ಹೆಣ್ಣು ಮಕ್ಕಳು ಸ್ವಾತಂತ್ರ್ಯ ಕೊಟ್ಟಿದೀವಲ್ಲ, ಕುಡಿಯೋಕೆ ನೀರು ವ್ಯವಸ್ಥೆ ಆಗಿಲ್ಲ ಈ ಸರ್ಕಾರಗಳಲ್ಲಿ, ಪಾನ ನಿಷೇಧ ಆಗಿಲ್ಲ. ನಾನು ಒಬ್ಬ ಡಾಕ್ಟರ್ ಆಗಿ ದುಡಿತಕ್ಕಂತ ಹೆಣ್ಣು ಮಕ್ಕಳನ್ನ ಕಾಲಲ್ಲಿ ಒದ್ದು ಅವರು ಕಟ್ಟಿರತಕ್ಕಂತ ಬೀಡಿ ಕಾಸನ್ನು ಕಿತ್ಕೊಂಡು ಹೋಗುವಂತ ನರಭಕ್ಷಕ ಗಂಡಸರಿದ್ದಾರೆ ಈ ದೇಶದಲ್ಲಿ. ನಿಮಗ್ ಜ್ಞಾನ ಮತ್ತೆ ಏನೋ ಇಲ್ವಾ? ಎಲೆಕ್ಷನ್ ಬಂದಾಗ ಏನ್ ಮಾಡ್ತಾ ಇರ್ತೀರಿ ನೀವೆಲ್ಲ? ಆದ್ದರಿಂದ ಈಗ ಯಾರು ಪಾನ ನಿಷೇಧವನ್ನ ಜಾರಿಗೆ ಮನಸ್ಸೋ ಇಚ್ಛಿತಿ ಜಾರಿಗೆ ತರಲು ಪ್ರಯತ್ನ ಮಾಡ್ತಾರೆ ಅಂತವ್ರಿಗೆ ಮಾತ್ರನೇ ಓಟ್ ಹಾಕಿ ಬೇರೆಯವ್ರನ್ನೆಲ್ಲ ಒದ್ದು ಓಡಿಸಿ ಆಚೆಗೆ, ಅವತ್ತೇ ಇವತ್ತು ಸ್ವಾತಂತ್ರ್ಯ ತೆಗೋದು. ನಿಮಗೆ ಇಷ್ಟು ಜನ ಹೆಣ್ಣು ಮಕ್ಳು ಇವತ್ತು ಸೇರಿದಿರಾ ಅಂದ್ರೆ ಇದು 100ಕ್ಕೆ 100 ಯಶಸ್ವಿ ಆಗುತ್ತೆ. ಈ ಯಶಸ್ವಿಗೆ ಈ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳೇ ಕಾರಣ ಆಗ್ತಾರೆ ಅಂತ ಹೇಳಿ ನೀವೆಲ್ಲರೂ ಇದೇ ಬುರಿಬಿದ್ದು ನೀವತ್ತು ಇವತ್ತು ನೀರಿಲ್ಲ 5 ನಿಮಿಷ ಇವತ್ತು ಬಹಳ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾನೆ. ನೀರು ಅನ್ನ ನೀರು ಎಲ್ಲ ಬಿಟ್ಟು ತಿಂಗಳಾನ್ಗಟ್ಲೆ ಉಪವಾಸ ಮಾಡಿ ಗಳಿಸಿದ ಸ್ವಾತಂತ್ರ್ಯವನ್ನು ಈ ಸ್ವೇಚ್ಛಾಚಾರಿಗಳು ದುರುಪಯೋಗ ಮಾಡಿಕೊಂಡು ಇಲ್ಲಿಂದ ಬೆಂಗಳೂರುವರೆಗೂ ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಅದನ್ನೇ ತಿಂತವ್ರೆ, ಅದನ್ನೇ ತೇಗ್ತವ್ರೆ, ಅದನ್ನೇ ಉಂಡು ಒತ್ಕೊಂಡು ಆಸ್ಕೊಂಡು ಮಲಿಕೊಂಡವ್ರು ಇವತ್ತು ರಾಜಕಾರಣಿಗಳು. ಆದ್ದರಿಂದ ಇವತ್ತು ನಮ್ಮ ಹೋರಾಟ ಈ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ನೀವೆಲ್ಲ ಇವತ್ತು ಹೋರಾಡಬೇಕಾಗಿದೆ. ಆದ್ದರಿಂದ ಅಕ್ಕ ತಂಗಿಯರ ಇದು ಸಾಲದು ಹೋರಾಟ ಈ ದೇಶದಲ್ಲಿ ಮಾಡ್ತಾ ಇರೋದು. ಪ್ರತಿಯೊಬ್ಬರು ಭಗತ್ ಸಿಂಗ್ ಆಗ್ಬೇಕು, ಪ್ರತಿಯೊಬ್ಬರು ಝಾನ್ಸಿ ರಾಣಿ ಕಿತ್ತೂರು ಚೆನ್ನಮಗಳಾಗಬೇಕು, ಅವಾಗಲೇ ನಮಗೆಲ್ಲ ಸ್ವಾತಂತ್ರ್ಯ. ದೇವರಣ ನನಗೆ ತಿಳಿದ ರೀತಿಯಲ್ಲಿ ಸ್ವಾತಂತ್ರ್ಯ ನಮ್ಗಿವತ್ತಿಲ್ಲ. ಯಾವ್ದನ ಒಂದು ಪಾಣಿ ತಗೊಂಡ್ ಬಂದು ಹೋಗಿ ಪುಕ್ಸಟ್ಟೆ ನೀವು ಆಫೀಸ್ಗಳಲ್ಲಿ, ಪ್ರತಿಯೊಂದು ಆಫೀಸ್ಗಳಲ್ಲೂ ಭ್ರಷ್ಟಾಚಾರ. ನಮಗೆ ಮಕ್ಕಳಿಗೆ ಪ್ರೈಮರಿ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಂದು ಲೆಟ್ರಿನ್ ಇಲ್ಲ, ಒಂದು ಬಾತ್ರೂಮ್ ಇಲ್ಲ, ಸ್ಕೂಲ್ಗಳಿಗೆ ಕಟ್ಸಾ ಯೋಗ್ತಾ ಇಲ್ಲ ಈ ಸರ್ಕಾರಗಳಿಗೆ. ಆದ್ರಿಂದ ಹೋರಾಟ ಸಾಲದು ನನ್ನ ಮಟ್ಟಿಗೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕರು, ಅದು ವಿದ್ಯಾವಂತರಿರಲಿ ಅವಧಿಯರಲಿ ಮಕ್ಕಳಿರಲಿ ಹೆಣ್ಣು ಮಕ್ಕಳಿರಲಿ, ನೀವೆಲ್ಲ ಸೇರಿ ಈ ಹೋರಾಟವನ್ನ ಗಟ್ಟಿಗೊಳಿಸಬೇಕಾಗುತ್ತೆ. ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.
ಆದರೆ ಇಲ್ಲಿ ಬಂದಿರತಕ್ಕಂಥ ಮಹಿಳೆಯರನ್ನು ನೋಡಿದಾಗ 20 ಜಿಲ್ಲೆಗಳಿಂದ ಬಂದಿರತಕ್ಕಂಥ ಮಹಿಳೆಯರು ಸುಮಾರು 2000 ಚಿಲ್ಲರೆ ಸಂಖ್ಯೆಯಲ್ಲಿ ಇದ್ದಾರೆ. ಅವರು ನಿನ್ನೆ ನಾವು ಊಟದ ಸಂದರ್ಭದಲ್ಲಿ ಅವರಿಗೆ ಕೆಲವರಿಗೆ ಅವರ ಆರೋಗ್ಯಗಳನ್ನು ವಿಚಾರಿಸಿದಾಗ ಅವರ ಈ ಚಳಿನಲ್ಲಿ ಮಧ್ಯರಾತ್ರಿ ಚಳಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಯಾರೂ ಇನ್ನು ಹೊರಗಡೆ ಮಧ್ಯರಾತ್ರಿಗಳಲ್ಲಿ ಹೋದಾಗ ಆ ಒಂದು ಚಳಿನಲ್ಲಿ ನಿಜವಾಗ್ಲೂ ಮಲಿಕಣದ ಬಯಲುಗಳಲ್ಲಿ ಮಲಿಕಂತಕ್ಕಂಥದ್ದು, ಬಯಲು ಶೌಚಾಲಯಗಳನ್ನು ಬಳಸ್ತಕ್ಕಂಥದ್ದು, ಒಂದು ನೀರಿನ ವ್ಯವಸ್ಥೆಗಳನ್ನು ಬಳಸ್ತಕ್ಕಂಥದ್ದು ಇಷ್ಟು ದೊಡ್ಡ ಸಂಖ್ಯೆಗೆ ನಿಜವಾಗ್ಲೂ ಬಹಳ ಕಷ್ಟದ ಕೆಲಸ ಆಗಿತ್ತು. ಆದ್ರೆ ಅವರ ಪಾದಗಳಲ್ಲಿ ರಕ್ತ ಹರಿತಾ ಇದೆ, ತುಟಿಗಳು ಹೊಡೆದಿದೆ, ಆದ್ರೆ ಅವರ ಮುಖಗಳಲ್ಲಿ ಮಂದಹಾಸ ಮಲ್ಗಿ ಕಾಣ್ತಾ ಇದೆ. ಅವರು ಯಾರಲ್ಲೂ ದುಃಖ ಇಲ್ಲ, ಅವರು ಸಂತೋಷವಾಗಿ 12 ದಿನ ಅಲ್ಲ, ನಾವು 250 ದಿನ ಆಗಲಿ 2 ವರ್ಷ ಆಗಲಿ ನಾವು ನಿರಂತರವಾಗಿ ಈ ಹೋರಾಟವನ್ನು ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿ ಮಾನಸಿಕವಾಗಿ ಸಿದ್ಧತೆ ಆಗಿರೋದ್ರಿಂದ ಅವ್ರಿಗೆಲ್ಲನೂ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮಹಿಳೆಯರೇ, ನಿನ್ನೆ ಚಿತ್ರದುರ್ಗ ಜಿಲ್ಲೆಯಿಂದ ಹೊರಟು ಚಿತ್ರದುರ್ಗ ಜಿಲ್ಲೆಯನ್ನು ಮುಗಿಸಿ ತುಮಕೂರು ಜಿಲ್ಲೆಗೆ ನಿನ್ನೆ ಮಧ್ಯಾಹ್ನ ನಾವು ಬಂದಿದ್ದೀವಿ. ದಾರಿ ಉದ್ದಕ್ಕೂ ಇದು 5ನೇ ದಿವಸದ ಪಾದಯಾತ್ರೆ. ಎಲ್ಲ ಹೆಣ್ಮಕ್ಕಳು ಬಹಳ ಗಟ್ಟಿ ಮನಸ್ಸಿನಿಂದ ಹೋರಾಟ ಮಾಡ್ತಾ ಇದ್ದಾರೆ. ನೂರಾರು ಜನಕ್ಕೆ ಚಪ್ಪಲಿ ಹರಿದಿದೆ, ಕಾಲಲ್ಲಿ ಬೊಬ್ಬೆ ಬಂದಿದೆ, ನೂರಾರು ಜನಕ್ಕೆ ಕಾಲು ಊತ ಸಹ ಬಂದಿದೆ. ಆದರೆ ಇಲ್ಲ, ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲೇಬೇಕು, ಹೋರಾಟ ಮಾಡಲೇಬೇಕು, ನಾವು ಮದ್ಯ ನಿಷೇಧ ಮಾಡೋದಕ್ಕೆ ಪ್ರಯತ್ನ ಪಡಲೇಬೇಕು ಅಂತೇಳಿ ಎಲ್ಲ ಹೆಣ್ಮಕ್ಕಳು ಹಠ ತೊಟ್ಟು ಬರ್ತಾ ಇದ್ದಾರೆ. ದಾರಿ ಉದ್ದಕ್ಕೂ ನಮಗೆ ರಸ್ತೆಯ ಇಕ್ಕೆಲಗಳಲ್ಲಿ ಆ ಕಡೆ ಈ ಕಡೆ ನೂರಾರು ಕುಟುಂಬಗಳು, ನೂರಾರು ಜನರು ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ. ನೂರಾರು ಸಂಘಟನೆಗಳು ಇಡೀ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಚಿತ್ರದುರ್ಗ ಮತ್ತು ಹೊಸ ಹಿರಿಯೂರು ತಾಲೂಕು ಕೇಂದ್ರಗಳಲ್ಲಿ ಬಹಳ ಉತ್ತಮವಾದಂತಹ ಸಹಾಯ ಮತ್ತು ಸಹಕಾರ ಕೊಟ್ಟಿದ್ದಾರೆ. ಅದೇ ತರಕ್ಕೆ ನಿನ್ನೆ ಶಿರಾ ತಾಲೂಕಿಗೆ ಬಂದ ತಕ್ಷಣದಿಂದ ಶಿರಾದ ಮತ್ತು ತುಮಕೂರಿನ ಹಲವಾರು ಜನಪರ ಸಂಘಟನೆಗಳು, ಇಲ್ಲಿರುವಂತಹ ಜಿಲ್ಲಾ ಸರ್ವೋದಯ ಮಂಡಲ, ಗೌರಿಯರೆ ಹೋಬಳಿ ವ್ಯವಸ್ಥಾಪನಾ ಸಮಿತಿ ತಾವರೆಕೆರೆ, ಸಿಎಂಜಿ ಫೌಂಡೇಶನ್ನು, ಸಿರಾ ಅಭಿವೃದ್ಧಿ ವೇದಿಕೆ, ಕುಂಚಟಿಗರು ಸಂಘ, ಸಿರಾ ತಾಲೂಕು ರೈತ ಸಂಘ, ವಾಸವಿ ಸಂಘ, ಸಿರಾನ ಚಿಕ್ಕ ದೊಡ್ಡ ಇವೆಲ್ಲ ವಾಸವಿ ಸಂಘ, ಅವೆಲ್ಲ ಊರುಗಳು, ಕಸಬಾ ಮತ್ತು ಕಳ್ಳಂಬೆಳ್ಳ, ಚಿಕ್ಕನಹಳ್ಳಿ, ಸಿರಾನಗರ, ದೊಡ್ಡಾಲ್ದಮರ ಹೋಬಳಿಗಳ ಗ್ರಾಮಸ್ಥರು, ಜನಪರ ಸಂಘಟನೆಗಳು, ಸಾರ್ವಜನಿಕರು, ನೂರಾರು ಜನ ನಿವೃತ್ತ ನೌಕರರ ಸಂಘದ ಸದಸ್ಯರುಗಳು, ಪದಾಧಿಕಾರಿಗಳು ಎಲ್ಲರೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮಗೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ನಾವು ಯರಗುಂಟೇಶ್ವರ ನಗರದ ಮಲ್ಲಣ್ಣ ಶಾಲೆಯಲ್ಲಿ ಉಳ್ಕೊಂಡಿದ್ದಾಗ ತಾವರೆಕೆರೆ ದ್ವಾರಾಳು ಗ್ರಾಮದ ಗ್ರಾಮಸ್ಥರು ರಾತ್ರಿ ಊಟದ ವ್ಯವಸ್ಥೆ ಮಾಡಿದ್ರು. ಇವತ್ತು ಬೆಳಿಗ್ಗೆ ಊಟದ ವ್ಯವಸ್ಥೆಯನ್ನ ಚಿದಾನಂದ ಅವರು, ಪ್ರೆಸಿಡೆನ್ಸಿ ಶಾಲೆಯ ಆಡಳಿತ ಮಂಡಳಿಯವರು, ಅವರು ಸಹ ಸಹಾಯ ಮಾಡಿದ್ದಾರೆ. ಅವರೆಲ್ರಿಗೂ ಸಹ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀವಿ. ಒಂದು ವಿಚಾರ, ಈ ಭಾಗದಲ್ಲಿ ಭೀಕರವಾದ ಬರಗಾಲ ಇದೆ. ನೀವು ಯಾವ ತರಕ್ಕೆ ಬರಗಾಲ ನೋಡ್ತಿರೋ ಅದೇ ತರಕ್ಕೆ ಬರಗಾಲ ಈ ಭಾಗದಲ್ಲಿ ಹಿರಿಯೂರು ಮತ್ತು ಶಿರಾದಲ್ಲಿ ಒಂದು 16 ವರ್ಷಗಳಿಂದ ಇದೆ. ಇಲ್ಲಿ ಇದರಲ್ಲಿ ಚಿಕ್ಕಮಗಳೂರು ಕಡೆ ಹುಟ್ಟುವಂತಹ ಹೇಮಾವತಿ ನದಿಯ ಕೆಲವೊಂದು ನೀರು ಬಂದಿರೋದ್ರಿಂದ ಒಂದಷ್ಟು ಊರುಗಳು ಬದುಕೊಂಡಿದೆ. ಎಲ್ಲೆಲ್ಲಿ ನೀರಾಗಿಲ್ವೋ ಅಲ್ಲೆಲ್ಲ ಪೂರ್ತಿಯಾಗಿ ಭೀಕರವಾದ ಬರಗಾಲದಲ್ಲಿ ನರಳುತ್ತಾ ಇದ್ದಾರೆ. ಆದರೆ ಈ ಭಾಗದ ಜನಕ್ಕೆ ನಿಮ್ಮಷ್ಟು ಹೋರಾಟದ ಕಿಚ್ಚಿಲ್ಲ. ನಾವು ಇಲ್ಲೇ ಬಂದು ಒಂದು ತಿಂಗಳ ಹಿಂದೆ, ಒಂದು 2 ತಿಂಗಳಿಂದ ಲಂಚಮುಕ್ತ ಕರ್ನಾಟಕ ಅಭಿಯಾನ ಮಾಡಿದ್ವಿ ನಮ್ಮ ಸಂಘಟನೆ ವತಿಯಿಂದ. ಆದರೂ ಸಹ ಇಲ್ಲಿ ಲಂಚ ಭ್ರಷ್ಟಾಚಾರ ಇದ್ದೇ ಇದೆ. ಹಾಗಾಗಿ ಇವತ್ತು ನಿಮ್ಮನ್ನು ನೋಡಿ ಆದ್ರೂ ಸಹ ಸಿರಾ ತಾಲೂಕಿನವರು ಒಂದು ಉತ್ತಮವಾದ ಸಮಾಜ ನಿರ್ಮಾಣಕ್ಕಾಗಿ ಹೋರಾಟ ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಅದೇ ತರಕ್ಕೆ ಈ ಭಾಗದಲ್ಲಿ ಒಂದು ಅರ್ಧ ಸಿರಾದಲ್ಲಿ ಒಂದಷ್ಟು ನೀರಾವರಿ ಇದೆ, ಉತ್ತಮವಾದ ತೆಂಗಿನ ತೋಟಗಳಿದ್ದಾವೆ, ಬಹಳ ಒಳ್ಳೆಯ ಅಡಿಕೆ ತೋಟಗಳಿದೆ, ಬಹಳಷ್ಟು ಜನ ಸ್ಥಿತಿವಂತರಿದ್ದೀರಾ, ಸ್ವಲ್ಪ ಉದಾರ ಮನಸ್ಸಿನಿಂದ ಇವರೆಲ್ಲ ಬಡವರು, ಗ್ರಾಮೀಣ ಯಾವುದಾದ್ರು ನರೇಗಾ ಏನಂತಾರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿ ಜೀವನ ಮಾಡುವಂತವರು, ಅವರು ಉದ್ಯೋಗ ಖಾತ್ರಿಯಲ್ಲಿ 150-200 ರೂಪಾಯಿ ಪ್ರತಿ ದಿವಸ ದುಡಿದು, ಅದು ವರ್ಷಕ್ಕೆ 6 ತಿಂಗಳು ದುಡಿದು ಅವ್ರ ಮನೆಗಳನ್ನ ಕಟ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಬಹುತೇಕ ಇವರೆಲ್ಲರ ಮನೆಯ ಗಂಡಂದಿರು, ಮಕ್ಕಳು, ಗಂಡಸರು ಕುಡಿದು ನಾಶ ಆಗ್ತಿರುವಂತವರು. ಇವತ್ತು ಯಾರೋ ಒಬ್ರು ಬೆಳಗಾವಿನ ತಾಯಿ ಹೇಳ್ತಾ ಇದ್ರು, ನನ್ನ ಬೀಗರ ಮಗ 26 ವರ್ಷದವನು ಸತ್ತು 11 ದಿವಸ ಆಗಿದೆ, ನಾನು ಪಾದಯಾತ್ರೆಗೆ ಬಂದಿದೆ ಅಂತ ಇದ್ರು. ಈ ತರ ಕಣ್ಣೀರ ಕಥೆಗಳು, ಕಣ್ಣೀರ ಕಥೆಗಳು ಇವರಲ್ಲಿದೆ. ಹಾಗಾಗಿ ಕುಡಿಯೋದಿಕ್ಕೆ ನಾವೊಂದು ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು. ನಮ್ಮ ಹುಡುಗ ಸ್ವಲ್ಪ ದಡ್ಡತನ ಮಾಡಿ ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ. ಈ ನಗರಸಭೆಗಳು, ಜನಪ್ರತಿನಿಧಿಗಳು ಇವರೆಲ್ಲ ಸ್ಪಂದಿಸ್ತಾರೆ ಅಂತ ನಾವು ಅಂದ್ಕೊಂಡಿಲ್ಲ. ಯಾಕಂದ್ರೆ ಇಷ್ಟಿವ್ರಿಗೆಲ್ಲ ಪ್ರಜ್ಞಾವಂತಿಕೆ ಇದ್ದಿದ್ರೆ ಈ ಹೆಣ್ಣುಮಕ್ಕಳು ಇಲ್ಲಿ ಬಿಸ್ತಲ್ ಕೂತ್ಕೊಳ್ಳೋದು, ರಾಯಚೂರು ಗುಲ್ಬರ್ಗ ಬಾಗಲಿಂದ ಬಂದು ಪಾದಯಾತ್ರೆ ಮಾಡೋದು ಮಾಡ್ತಾ ಇರಲಿಲ್ಲ. ನಗರಸಭೆಯವರು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಲಿಂಗಪ್ಪ ಅವರೇ, ಒಂದು ನಿಮಿಷ, ನಾನು ಆಗ್ಲೇ ಏನ್ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಒಂದಷ್ಟು ಜನ ಸ್ಥಿತಿವಂತರಿದ್ದೀರಾ,
ಈ ತಾಲೂಕು ನಮ್ದಷ್ಟು ಶ್ರೀಮಂತರಿದ್ದೀರಾ, ರಿಯಲ್ ಎಸ್ಟೇಟ್ ಹತ್ರ ಇದೆ, ಇವರೆಲ್ಲ ಹೆಣ್ಣು ಮಕ್ಕಳಿಗೆ ನೂರಾರು ಜನಕ್ಕೆ ಇವತ್ತು ಬರಿಗಾಲಲ್ಲಿ ಓಡಾಡ್ತಾ ಇದ್ದಾರೆ. ನಾವು ನಿನ್ನೆ ಮೊನ್ನೆಗಿಂದ ಸುಮಾರು ಒಂದು 500 ಜೊತೆ ಚಪ್ಪಲಿ ವ್ಯವಸ್ಥೆ ಮಾಡಿದ್ದೀವಿ. ನಿಮ್ಮಲ್ಲಿ ಯಾರಾದರೂ ಪುಣ್ಯಾತ್ಮರು ಒಂದಷ್ಟು ಸಾಧ್ಯ ಇದ್ರೆ ಒಂದು 50-100 ಜೊತೆ ಚಪ್ಪಲಿ ವ್ಯವಸ್ಥೆ ಮಾಡಿ ಒಂದಷ್ಟು ಜನಕ್ಕೆ ರಾತ್ರಿ ಹೊತ್ತು ಹಚ್ಕೊಳ್ಳೋದಕ್ಕೆ ಕ್ರೀಮ್ ವ್ಯವಸ್ಥೆ ಎಲ್ಲ ಬೇಕಾಗುತ್ತೆ. ಈ ಥರದ್ದೆಲ್ಲ ಮಾಡಿ ಒಂದಷ್ಟು ಪುಣ್ಯ ಬರುತ್ತೆ. ಅದೇ ನಾನು ಯಾವುದು ನಿಮ್ಮ ಶಿರಾ ನಾಗರಿಕರಲ್ಲಿ ಕೇಳ್ಕೊಳ್ಳೋದು. ಮತ್ತೊಮ್ಮೆ ಸಾಕಷ್ಟು ರೀತಿಯಲ್ಲಿ ಶಿರಾ ತಾಲೂಕಿನವರು, ತುಮಕೂರಿನವರು, ಹೇಳ್ತೀವಿ ಪೊಲೀಸ್ನವರು ವಾಟರ್ ಟ್ಯಾಂಕ್ ಹಿಡಿದಾರೆ ಅಂತ ದಯವಿಟ್ಟು ಅಣ್ಣ ನಿಮ್ಮ ಎಸ್ ಐ ಗೆ ಫೋನ್ ಮಾಡಿಬಿಟ್ಟು ಇದು ವಾಟರ್ ಟ್ಯಾಂಕ್ ಹಿಡಿದಿದ್ದಾರೆ ಅಂತ ಮುಂದಕ್ಕೆ ಬಿಡೋದಕ್ಕೆ ಕೇಳಪ್ಪ, ಎಲ್ಲ ಹಿಡಿದಿದ್ದಾರೆ ಆಮೇಲೆ ಮಾತಾಡೋಣ. ಹಾಗಾಗಿ ಅಂತಿಮವಾಗಿ ಕೊನೆಯದಾಗಿ ಮುಂದಕ್ಕೂ ಉದ್ದಕ್ಕೂ ನೀವು ತುಮಕೂರು ತನಕ ಬರಬೇಕು. 26ನೇ ತಾರೀಕು ತುಮಕೂರು ಸಿದ್ಧಗಂಗಾ ಆಶ್ರಮದಲ್ಲಿ ಊಟ ಆದ ಮೇಲೆ ತುಮಕೂರಿನಲ್ಲಿ ಹಲವಾರು ರಾಜಕೀಯ ಪಕ್ಷಗಳ ಮುಖಂಡರನ್ನ ಕರೆಸಿ ಅಲ್ಲೊಂದು ಸಭೆ ಮಾಡಲಾಗುತ್ತೆ. ಹಾಗಾಗಿ 26ನೇ ತಾರೀಕು ನೀವೆಲ್ಲರೂ ಸಹ ತುಮಕೂರು ನಗರಕ್ಕೆ ಬರಬೇಕು. ತುಮಕೂರು ನಗರದಲ್ಲಿ ಪಾದಯಾತ್ರೆ ಹೊರಡುತ್ತೆ. 30ನೇ ತಾರೀಕು ಬೆಂಗಳೂರಿಗೆ ಹೋಗುತ್ತೆ. ನೀವೆಲ್ಲ ದಯವಿಟ್ಟು ಸಹಾಯ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ನೀವೆಲ್ಲರೂ ಇಷ್ಟು ಮಾಡಿದಕ್ಕೆ ಧನ್ಯವಾದಗಳನ್ನ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದ ಪರವಾಗಿ ನಾನು ಅರ್ಪಿಸಬಯಸ್ತೇನೆ. ಶಿರಾನಗರದ ವಾಸವಿ ಮಹಿಳಾ ಮಂಡಳಿ ವತಿಯಿಂದ ವಾಸವಿ ಅಮ್ಮನವರ ವಿಗ್ರಹ ಪ್ರತಿಷ್ಠಾಪನೆ ನಿರ್ವಿಘ್ನವಾಗಿ ನಡೆಯಲೆಂದು ಸಂಕಲ್ಪ ಮಾಡಿಕೊಳ್ಳಲಾಯಿತು. ಪೆನ್ನಗೊಂಡದಲ್ಲಿ 152 ಅಡಿ ಎತ್ತರದ ವಾಸವಿ ಅಮ್ಮನವರ ವಿಗ್ರಹ ಪ್ರತಿಷ್ಠಾಪನೆಯು ಈ ಕಾರ್ಯ ನಿರ್ವಿಘ್ನವಾಗಿ ನಡೆಯಲೆಂದು ಶಿರಾನಗರದ ವಾಸವಿ ಮಹಿಳಾ ಸಂಘದ ವತಿಯಿಂದ ಕಂಕಣ ಕಟ್ಟಿಕೊಳ್ಳುವ ಮೂಲಕ ಸಂಕಲ್ಪ ಮಾಡಿಕೊಳ್ಳಲಾಯಿತು. ಜೈ ವಾಸವಿ. ನಮ್ಮ ವಾಸವಿ ಕುಲಮಾತೆ ವಾಸವಿ ಮಾತೆಯಾದ ಕುಲದೇವತೆಯಾದ ವಾಸವಿ ಮಾತೆಯನ್ನು ನಾವು ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಪೆನಗೊಂಡದಲ್ಲಿ. ಅದರ ಪ್ರಯುಕ್ತ ನಾವು ಈ ದಿನ ಕಂಕಣ ಕಟ್ಕೊಂಡು ನಾವೊಂದು ಸಂಕಲ್ಪ ಮಾಡಿಕೊಂಡು ಕಂಕಣ ಕಟ್ಕೊಂಡು ಆ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾವೊಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಫೆಬ್ರವರಿ 11 15ನೇ ತಾರೀಕು ಪ್ರತಿಷ್ಠಾಪನೆ ಇದೆ. ಎಲ್ಲ ನಮ್ಮ ಶಿರಾ ಆರ್ಯವಶ್ಯ ಕುಲ ಬಾಂಧವರೆಲ್ಲರೂ ಸೇರಿಕೊಂಡು ನಾವು ಇದೊಂದು ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಜೈ ವಾಸವಿ. ಈ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮ್ಮ ಕುಲದೇವತೆಯಾದ ಕನಿಕಾ ಪರಮೇಶ್ವರಿಯ ಮೂಲ ಸ್ಥಾನ ಆಂಧ್ರದ ಗೋದಾವರಿ ಜಿಲ್ಲೆಯಲ್ಲಿರುವಂಥ ಪೆನಗೊಂಡದಲ್ಲಿ ಮತ್ತು ಅದು ಗೋದಾವರಿ ತಟ ತೀರದಲ್ಲಿದೆ. ಅಲ್ಲಿ ನಮ್ಮ ಕುಲದೇವತೆನ 152 ಅಡಿ ವಿಶ್ವದಲ್ಲೇ ಅತಿ ಎತ್ತರವಾದಂತಹ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಅಲ್ಲಿ ಕಾರ್ಯಕ್ರಮನ 48ನೇ ದಿವಸದಿಂದನೂ ಶುರು ಮಾಡಿದ್ದಾರೆ. ಆಗಲೇ ಆಗಿದೆ. ಫೆಬ್ರವರಿ 11, 12, 13, 14, 15 ತಾರೀಕು ತನಕ ಇದೆ. ಅಲ್ಲೇ ಕಾರ್ಯಕ್ರಮ ಎಲ್ಲವೂ ನಿರ್ವಿಘ್ನವಾಗಿ ನಡೀಲಿ ಅಂತ ಎಲ್ಲ ಕುಲ ಬಾಂಧವರು, ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋರು, ಇಡೀ ವಿಶ್ವದಲ್ಲಿರೋಂಥರೆಲ್ಲರೂ ವಾಸವಿ ಕನಿಕಾ ಪರಮೇಶ್ವರಿಯ ಅಷ್ಟೋತ್ರ ಸಹಸ್ರನಾಮ ಎರಡನ್ನೂ ಆ ದಿನದ ತನಕ ಕಂಕಣ ಕಟ್ಕೊಂಡು ಎಲ್ಲರೂ ಹೇಳ್ಕೊಳೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕಾರ್ಯಕ್ರಮನ ಇವತ್ತು ನಮ್ಮ ಈ ದೇವಸ್ಥಾನ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶಿರಾದಲ್ಲಿ ನಡೆಸ್ತಾ ಇದೆ. ನಾವೆಲ್ಲರೂ ಇವತ್ತು ಕಂಕಣ ಕಟ್ಕೊಂಡು ಆ ದೇವಿಯನ್ನು ದಿನಾ ಪ್ರಾರ್ಥಿಸುತ್ತಾ, ನಮ್ಮ ಕುಲದೇವತೆ ಅವಳನ್ನು ಪ್ರಾರ್ಥಿಸುತ್ತಾ ನಾವೆಲ್ಲರೂ ಪೆನಗೊಂಡೆಯಲ್ಲಿ ನಡೆಯುವ ಆ ಪ್ರತಿಷ್ಠಾಪನೆಯು ಯಾವ ವಿಘ್ನಗಳು ಇಲ್ಲದೆ ನಿರ್ವಿಘ್ನವಾಗಿ ಸುಲಗ್ನವಾಗಿ ನಡೀಲಿ ಅಂತ ಆ ಮಾತೆಯಲ್ಲಿ ಪ್ರಾರ್ಥಿಸುತ್ತೇನೆ. ದೊಡ್ಡೇರಿ ಹೋಬಳಿಯ ರಂಗಾಪುರ ಗ್ರಾಮದ ಚೌಡೇಶ್ವರಿ ಅಮ್ಮನವರ ಜಲದಿ ಉತ್ಸವ ಬನದ ಹುಣ್ಣಿಮೆಯಂದು ಜರುಗಿತು. ಶ್ರೀ ಕ್ಷೇತ್ರ ರಂಗಾಪುರ ಈ ಬನಶಂಕರಿ ಅಮ್ಮನವರ ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಜನವರಿ ತಿಂಗಳ ಒಂದು ಸೋಮವಾರದಂದು ನಾವು ಈ ಕಾರ್ಯಕ್ರಮವನ್ನು ಬನದ ಹುಣ್ಣಿಮೆಯಂದು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಸಹ ತುಂಬ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಣ್ಣ ತಮ್ಮಂದಿರು ಮತ್ತು ಹಾಗೂ ಊರಿನ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮ ದಿನೇ ದಿನೇ ವರ್ಷ ಕಳೆದಂತೆಯೇ ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ನೆರವೇರಲಿದೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿನ ಒಂದು ಗೆಳೆಯರ ಬಳಗ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಂಪನ್ನ ಮಾಡಿಕೊಂಡು ಆ ಹುಡುಗರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಶ್ರಮಿಸ್ತಾ ಇದ್ದಾರೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ಈ ಸುಮಾರು 7 ದೇವರುಗಳು ನಮ್ಮ ಒಟ್ಟು ಮೂಲ ದೇವರುಗಳಿದ್ದಾವೆ. ಅದರಲ್ಲಿ ರಂಗಾಪುರದ ದೇವರು ಸಹ ಒಂದು. ನಮ್ಮ ಮೂಲ ಬಂದು ಪಂಡವಾಡಿ ಅಂತಕ್ಕಂಥದ್ದು. ಆದ್ದರಿಂದ ರಂಗಾಪುರದಲ್ಲಿ ಈ ಒಂದು ಚೌಡೇಶ್ವರಿಯನ್ನು ನಾವು ಮನೆ ದೇವರಾಗಿ ಪ್ರಾರ್ಥಿಸುತ್ತಾ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ. ಹಾಗೆ
ಪ್ರತಿ ಅಮಾವಾಸ್ಯೆಯಂದು ವಿಶೇಷವಾಗಿರ್ತಕ್ಕಂಥ ಸಂಜೆ 5 ಗಂಟೆಗೆ ಸರಿಯಾಗಿ ವಿಶೇಷವಾಗಿರ್ತಕ್ಕಂಥ ಆ ಬೆಳಿಗ್ಗೆ ಅಮಾವಾಸ್ಯೆಯ ಬೆಳಿಗ್ಗೆ 5 ಗಂಟೆಗೆ ಸರಿಯಾಗಿ ಈ ಒಂದು ಕಾರ್ಯಕ್ರಮ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಇತ್ತೀಚೆಗೆ ಈ ಒಂದು ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ತುಂಬ ಖುಷಿ ಪಡ್ತಾ ಇದ್ದಾರೆ. ಹಾಗೆ ಈ ಒಂದು ತಾಯಿಯ ಕೃಪೆಗೆ ಪಾತ್ರರಾಗ್ತಿರ್ತಾರೆ. ಎಲ್ಲರಿಗೂ ಸಹ ನಮ್ಗೆ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂತಕ್ಕಂಥ ಭಾವನೆ ನಮ್ಮಲ್ಲೆಲ್ಲ ಬಂದು ತುಂಬ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಶಿರಾ ನಗರದ ಮಡಿವಾಳ ಜನಾಂಗದಿಂದ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು 111 ವರ್ಷಗಳನ್ನು ಮುಗಿಸಿ ಇನ್ನೇನು ಇನ್ನೊಂದು 3 ತಿಂಗಳಲ್ಲಿ 112ನೇ ವರ್ಷಕ್ಕೆ ಕಾಲಿಡುವ ಅಂತ ಸಂದರ್ಭದಲ್ಲಿ ಶಿವೈಕ್ಯರಾಗಿದ್ದಾರೆ. ಈ ದಿನ ನಾವು ನಮ್ಮ ಶಿರಾ ತಾಲೂಕಿನ ಮಡಿವಾಳ ಸಮಾಜದ ವತಿಯಿಂದ ಈ ಒಂದು ಸ್ವಾಮೀಜಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಇಲ್ಲೆಲ್ಲರೂ ಸೇರ್ಕೊಂಡಿದ್ದೀವಿ. ಶ್ರೀ 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 ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿ ನಡೆದಾಡುವಂಥ ದೇವರುಗಳಿಗೆ ನಮಸ್ಕರಿಸ್ತಾ ಈ ದಿನ ನಮ್ಮನ್ನು ಸ್ವಾಮೀಜಿಯರು ಅಗಲಿದೋಗಿದ್ದಾರೆ. ಆದರೆ ನಮ್ಮ ಮಡಿವಾಳ ಸಂಘದಿಂದ ಆ ಸ್ವಾಮೀಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ನಮ್ಮೆಲ್ಲ ಕುಲ ಬಾಂಧವರು ಈ ಒಂದು ಮಠದಲ್ಲಿ ನಿಂತ್ಕೊಂಡಿದ್ವಿ. ಅವರು ಹಾಕ್ಕೊಟ್ಟಂಥ ಎಲ್ಲ ಇದನ್ನು ನಾವು ನಡೆಸ್ಕೊಂಡು ಹೋಗ್ಬಿಟ್ರೆ ನಾವು ಎಲ್ಲೋ ಒಂದು ಹತ್ರ ಅವರು ಇದಕ್ಕೆ ನಾವು ಸೇರ್ಕೊಂತೀವಿ ಅಂತ ಹೇಳ್ತೀವಿ. ಇಂದು ಶ್ರೀ ಶ್ರೀ ಶಿವಕುಮಾರ ಸಿದ್ಧಗಂಗಾ ಶ್ರೀಗಳ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಮ್ಮ ಮಡಿವಾಳ ಸಮಾಜದವರು ನಂಬ್ಕೊಂಡಿದ್ದೀವಿ. ಈ ಒಂದು ಸ್ವಾಮೀಜಿಗಳು ಎಲ್ಲ ಬಡ ವಿದ್ಯಾರ್ಥಿಗಳ ಮಾರ್ಗದರ್ಶಕರು ಹಾಗೂ ಆಧ್ಯಾತ್ಮ ಚಿಂತಕರು, ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಎಲ್ಲರ ಬಾಳಿಗೆ ಉಸಿರಾಗಿರ್ತಕ್ಕಂಥವರು. ಇಂದು ಇದು ನಮ್ಮನ್ನು ಅಗಲಿದರೆ ಅವರ ದುಃಖತಪ್ತವನ್ನು ಸ್ಮರಿಸಲಿಕ್ಕೆ ನಮ್ಮ ಸಮಾಜದವರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಶ್ರೀ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ನಿಧನ ಆಗಿರೋದ್ರಿಂದ ಭಾಳ ದುಃಖಪ್ತರಾಗಿ ಸಮಾಜ ದುಃಖಪ್ತರಾಗಿದ್ದಾರೆ. ಇದನ್ನು ಈ ದುಃಖವನ್ನು ಸಮಾಜ ಎಲ್ಲರೂ ಭರಿಸಲು ಶಕ್ತಿ ಕೊಡಲಿ ಭಗವಂತನಂತೇಳಿ ಕೇಳ್ಕೊತಾ ಇದ್ದೀನಿ. ತ್ರಿವಿಧ ದಾಸೋಹಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ನಾವು ನಡೆದಾಡೋದು ಏರು ಅಂತ ನಾವು ಕರ್ನಾಟಕ ರಾಜ್ಯದಲ್ಲಿ ಹೇಳ್ತೀವಿ. ಅದರಂತೆ ಅವರು ಸಹ ನಮಗೆಲ್ಲರಿಗೂ ಮಾರ್ಗದರ್ಶನ ಆಗಿದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಮಡಿವಾಳ ಶಿರಾ ತಾಲೂಕಿನ ಮಡಿವಾಳ ಬಂಧುಗಳು ಮತ್ತು ಎಲ್ಲ ನಮ್ಮ ಮಡಿವಾಳ ಸಮುದಾಯದವರು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರ್ತೇವೆ. ಶ್ರೀ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಈ ದುಃಖ ನಮ್ಮ ಇಡೀ ಕರ್ನಾಟಕ ಜನತೆಗೆ ಮತ್ತು ನಮ್ಮ ಕುಲ ಬಾಂಧವರಿಗೂ ಹೆಚ್ಚಿನ ಸಂಖ್ಯೆಯ ಇದರಲ್ಲಿ ಆಗಿದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.